ನಮಸ್ತೆ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೇಳರಂದು ಜನಿಸಿದರು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂನ ಸಮೀಪದ ಈ ರೋಡು ಎಂಬ ಗ್ರಾಮದಲ್ಲಿ ಇವರು ಶ್ರೀನಿವಾಸ ಅಯ್ಯಂಗಾರ ಮತ್ತು ಕೋಮಲತಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಕುಟುಂಬದ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿದ್ದ ಪ್ರಯುಕ್ತ ಇದ್ದ ಒಬ್ಬ ಮಗನಿಗೆ ಶಾಲೆಗೆ ಕಳುಹಿಸುವುದು ಸಾಧ್ಯವಾಗಿತ್ತು ಆ ದಂಪತಿಗಳಿಗೆ ಕೊನೆಗೆ ರಾಮಾನುಜನ್ ಸ್ಥಳೀಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ಪ್ರವೇಶ ಪಡೆದರು ಇವರಿಗೆ ಗಣಿತ ವಿಷಯದ ಮೇಲೆ ಅಪಾರ ಪ್ರಭುತ್ವ ಮತ್ಯಾರೆಂದಿಗೂ ಹೋಲಿಸಲಿಕ್ಕಾಗದು ಕೆಲವೊಂದು ಸಮಯದಲ್ಲಿ ಇವರು ಪ್ರಶ್ನಿಸುವ ಪ್ರಶ್ನೆಗಳು ಶಿಕ್ಷಕರಿಗೆ ಬಿಡಿಸಲಾರದ ಕಗ್ಗಂಟಾಗಿರುತ್ತಿದ್ದವು ಹೀಗೆ ಗಣಿತ ಎಂದರೆ ಇವರಿಗೆ ತುಂಬ ಇಷ್ಟ ಸ್ವ ಸಾಮರ್ಥ್ಯ ಕರ್ತೃತ್ವ ಶಕ್ತಿಗಳಿದ್ದರೆ ಬಡತನ ಅಥವಾ ಇನ್ನಿತರೆ ಯಾವುದೇ ಸಮಸ್ಯೆಗಳು ಬರಲಾರವು ಎಂಬುದನ್ನು ರಾಮಾನುಜರು ತೋರಿಸಿಕೊಟ್ಟರು ರಾಮಾನುಜನ್ ಇರುವಲ್ಲಿಯೇ ಒಬ್ಬ ಕಾಲೇಜಿನ ವಿದ್ಯಾರ್ಥಿ ಇದ್ದ ಒಂದು ಬಾರಿ ರಾಮಾನುಜನ್ ಆ ವಿದ್ಯಾರ್ಥಿಗೆ ಕಾಲೇಜು ಪುಸ್ತಕ ಕೊಡಲು ತಿಳಿಸಿದ ಅದರಲ್ಲಿನ ಎಲ್ಲ ಲೆಕ್ಕಗಳನ್ನು ಮಾಡಿ ಮುಗಿಸಿದ ಇದರಿಂದ ಚಕಿತನಾದ ಆ ಕಾಲೇಜಿನ ವಿದ್ಯಾರ್ಥಿ ಯಾವುದೇ ಒಂದು ಸಮಸ್ಯೆ ಬಂದರೂ ಪರಿಹಾರ್ಥವಾಗಿ ರಾಮಾನುಜರನ್ನು ಕಾಣುತ್ತಿದ್ದ ಯಾವ ವಿಶ್ವವಿದ್ಯಾಲಯದ ಪದವಿ ಇಲ್ಲದ ರಾಮಾನುಜನ್ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಗಣಿತ ಸಂಶೋಧನಾತ್ಮಕ ಲೇಖನಗಳನ್ನು ಬರೆದು ಅವನ್ನು ಭಾರತೀಯ ಗಣಿತ ಸಂಸ್ಥೆಯ ಮ್ಯಾಗಝಿನ್ನಲ್ಲಿ ಪ್ರಕಟಗೊಳಿಸುತ್ತಿದ್ದರು ಎರಡು ವರ್ಷದ ಮಟ್ಟಿಗೆ ರಾಮಾನುಜರು ಇಂಗ್ಲೆಂಡಿಗೆ ಅಧ್ಯಯನಕ್ಕೆಂದು ತೆರಳಿದರು ಆರ್ಡಿ ಮತ್ತು ಲಿಟಲ್ ವುಡ್ಡರ ಅವರ ಗಣಿತ ಸಂಶೋಧನೆಗೆ ಸಹಕರಿಸಿದರು ಐದು ವರ್ಷಗಳ ಕಾಲ ಅವರು ಇಂಗ್ಲೆಂಡಿನಲ್ಲಿ ಸಂಶೋಧನೆಯಲ್ಲಿ ತೊಡಗಿದರು ಸುಮಾರು ಇಪ್ಪತ್ತೈದು ಕೃತಿಗಳು ಪ್ರಕಟಿಸಿದರು ಇವುಗಳು ರಾಮಾನುಜರನ್ನು ಗಣಿತ ಪ್ರಪಂಚದಲ್ಲಿ ಹೆಸರುವಾಸಿಯಾಗಲು ಕಾರಣವಾಯಿತು ಇಂತಹ ಶ್ರೇಷ್ಠ ಗಣಿತಜ್ಞನಿಗೆ ಅಕ್ಟೋಬರ್ ಎಂಬತ್ತೆಂಟರಂದು ಲಂಡನ್ನಿನ ರಾಯಲ್ ಸೊಸೈಟಿ ಫೆಲೋಶಿಪ್ ಕೊಟ್ಟು ಗೌರವಿಸಿತು ಒಂಬೈನೂರ ಹದಿನೇಳರಲ್ಲಿ ರಾಮಾನುಜರ ಆರೋಗ್ಯ ಅದೆ ಪ್ರಯುಕ್ತ ದವಾಖಾನೆಗೆ ಸೇರ್ಪಡೆಯಾದರು ಅಲ್ಲಿ ಹಲವು ಪರೀಕ್ಷೆಗಳ ನಂತರ ಅವರಿಗೆ ಟಿಬಿ ಎಂದು ಗುರುತಿಸಲಾಯಿತು ಕಾರಣ ವೈದ್ಯರು ಒಣ ಹವಾಗುಣ ಇರುವ ತಮ್ಮ ತವರೂರಾದ ಚೆನ್ನೈಗೆ ಹೋಗಲು ಸಲಹೆ ನೀಡಿದರು ಅದರಂತೆ ರಾಮಾನುಜರು ಮಾರ್ಚ್ ಸಾವಿರದ ಒಂಬೈನೂರ ಹತ್ತೊಂಬತ್ತಕ್ಕೆ ಸ್ವದೇಶಕ್ಕೆ ಮರಳಿದರು ಸ್ನೇಹಿತರ ಹಿತೈಷಿಗಳ ಆತ್ಮೀಯ ಆರೈಕೆಯಿಂದಲೂ ಗುಣಮುಖರಾಗದ ರಾಮಾನುಜರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಕುಂಭಕೋಣಂದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು ಲೋಕೋತ್ತರ ಪ್ರತಿಭಾನ್ವಿತರಾದ ಇವರನ್ನು ಪ್ರಪಂಚ ಶ್ರೇಷ್ಠ ಗಣಿತಜ್ಞರಲ್ಲಿ ಒಬ್ಬರೆಂದು ಪರಿಗಣಿಸಲಾಯಿತು ತಮ್ಮ ಸಂಶೋಧನೆಗಳನ್ನು ಮೂರು ಪುಸ್ತಕಗಳಲ್ಲಿ ಸಂಗ್ರಹಿಸಿದ್ದಾರೆ ಇವುಗಳು ಈವತ್ತಿಗೂ ರಾಮಾನುಜನ್ಸ್ ನೋಟ್ಬುಕ್ಸ್ ಎಂದೇ ಪ್ರಸಿ ಪ್ರಚಲಿತದಲ್ಲಿವೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ಈ ಸಂಶೋಧನೆಗಳನ್ನು ಡಿ ಅವರು ಪರಿಶೋಧಿಸಿ ಅವುಗಳನ್ನು ಮುದ್ರಿಸಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಮತ್ತು ಟ್ಯಾನಿಟಿ ಕಾಲೇಜು ವರ್ಷಕ್ಕೆ ಎರಡು ಸಾವಿರ ಪೌಂಡುಗಳ ವಾರ್ಷಿಕ ಪಿಂಚಣಿಯನ್ನು ಅವರ ಹೆಂಡತಿ ಜಾನಕಮ್ಮ ಅವರಿಗೆ ನೀಡಿ ಅವರ ಆತ್ಮವನ್ನು ಸನ್ಮಾನಿಸಿತು ಇದಿಷ್ಟು ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ